ವೀಣಾಳಂತ ಪ್ರತಿಭಾನ್ವಿತ ಮಹಿಳೆಯನ್ನ ನಿಮಗೆಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ನನಗೆ ತುಂಬಾ ಆಸೆ. ಕರಿತಾ ಇದ್ದೀನಿ ವೀಣಾರವರೇ. ನಮಸ್ಕಾರ. ರಚಿಕರೇ, ಶ್ರೀಮತಿ ವೀಣಾರವರು ತಮ್ಮ ವಿದ್ಯಾರ್ಜನೆಯ ಅವಧಿಯಲ್ಲೇ ತಮ್ಮ ಪ್ರತಿಭೆಯನ್ನು ಬೆಳಗಿದವರು. ಬಿಎ, ಎಂಎ ಎಲ್ಲ ತರಗತಿಗಳಲ್ಲೂ ಫಸ್ಟ್ ಕ್ಲಾಸ್, ಫಸ್ಟ್ ರ್ಯಾಂಕ್, ಗೋಲ್ಡ್ ಮೆಡಲ್ ಎಲ್ಲವನ್ನೂ ಪಡೆದ ಕೀರ್ತಿ ಇವರದ್ದು. ಹೀಗೆ ಖ್ಯಾತ ಚಲನಚಿತ್ರ ನಿರ್ದೇಶಕ ದಿವಂಗತ ಪುಟ್ಟಣ ಕಣಗಾಲ್ ಪರಿಚಯಿಸಿದ ಡಾಕ್ಟರ್ ವೀಣಾ ಶಾಂತೇಶ್ವರರು ಕನ್ನಡದ ನವ್ಯ ಸಾಹಿತ್ಯ ಹಿನ್ನೆಲೆಯಲ್ಲಿ ಕಥಾ ಸಾಹಿತ್ಯ ಕ್ಷೇತ್ರ ಪ್ರವೇಶಿಸಿ ವೃತ್ತಿಯಿಂದ ಶಿಕ್ಷಕಿಯಾಗಿ ಪ್ರವೃತ್ತಿಯಲ್ಲಿ ಲೇಖಕಿಯಾಗಿ ಕಳೆದ ಹಲವು ದಶಕಗಳಿಂದ ಧಾರವಾಡದ ಮಗಳಾಗಿ ನಾಡಿನ ಶೈಕ್ಷಣಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಸಮೃದ್ಧಿಗೆ ಸೇವೆ ಸಲ್ಲಿಸಿದ ಕನ್ನಡ ತಾಯಿಯ ಹೆಮ್ಮೆಯ ಕುವರಿ. 22 ಫೆಬ್ರವರಿ 1945 ಡಾಕ್ಟರ್ ವೀಣಾ ಶಾಂತೇಶ್ವರರು ಧಾರವಾಡದಲ್ಲಿ ಜನಿಸಿದರು. ಬಾಗಲಕೋಟೆಯ ಹೆಸರಾಂತ ಕೆಮಿಸ್ಟ್ರಿ ಪ್ರೊಫೆಸರ್ ಬಿಎಚ್ ಯಲಬುರ್ಗಿ ಹಾಗೂ ಇಂದಿರಾ ದಂಪತಿಗಳ ಮಗಳಾಗಿ ಜನಿಸಿದ ವೀಣಾ ಯಲಬುರ್ಗಿಯವರು ಲೋಕೋಪಯೋಗಿ ಇಲಾಖೆಯಲ್ಲಿ ಎಂಜಿನಿಯರ್ ಆಗಿದ್ದ ಶಾಂತೇಶ್ವರರನ್ನು ವಿವಾಹವಾದ ಬಳಿಕ ವೀಣಾ ಶಾಂತೇಶ್ವರ ಎಂಬ ಹೆಸರಿನಿಂದ ಕನ್ನಡದ ನಾಡಿನಾದ್ಯಂತ ಚಿರಪರಿಚಿತರಾಗಿದ್ದಾರೆ. ಇವರಿಗೆ ಮೀರಾ ಎಂಬ ಪುತ್ರಿ, ಜ್ಯೋತಿರ್ಲಿಂಗ ಎಂಬ ಪುತ್ರರಿದ್ದಾರೆ. ಡಾಕ್ಟರ್ ವೀಣಾ ಶಾಂತೇಶ್ವರರ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವು ಬಾಗಲಕೋಟೆಯಲ್ಲೇ ಆಯಿತು. ನಾನು ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ 3ನೇ ನಂಬರ್ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದೆ. ನನಗೆ ನೆನಪದ ಇನ್ನು ಆ ಸ್ಕೂಲಿಗೆ ಕಿಟಕಿಗೆ ಬಾಗಿಲು ಇರಲಿಲ್ಲ, ಸಳಿ ಇರಲಿಲ್ಲ, ಹಂಚೆಲ್ಲ ಒಡೆದೋಗಿದ್ದು. ನೆಲದ ಮೇಲೆ ಕೂತು ನಾವು ಪಾಟಿ ಪೆನ್ಸಿಲ್ ತಗೊಂಡು ಅಲ್ಲೇ ಅಭ್ಯಾಸ ಮಾಡ್ತಿದ್ವಿ. 1959 ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದಿಂದ ಹಿಂದಿ ರಾಷ್ಟ್ರಭಾಷಾ ವಿಶಾರದವನ್ನು ಪ್ರಥಮ ವರ್ಗದಲ್ಲಿ ಉತ್ತೀರ್ಣರಾದ ವೀಣಾರವರು 1960 ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೊಸ ದಾಖಲೆಯೊಂದಿಗೆ ಪ್ರಥಮ ರ್ಯಾಂಕ್ ಪಡೆದರು. ಹೀಗೆ ಪ್ರತಿಯೊಂದು ತರಗತಿ, ಪ್ರತಿಯೊಂದು ಪರೀಕ್ಷೆ ಮತ್ತು ಪದವಿಯನ್ನು ಪ್ರಥಮ ರ್ಯಾಂಕ್ನಲ್ಲಿ ಉತ್ತೀರ್ಣರಾಗುತ್ತಿದ್ದ ವೀಣಾರವರು 1966 ಕರ್ನಾಟಕ ವಿಶ್ವವಿದ್ಯಾನಿಲಯಕ್ಕೆ ಪ್ರಥಮ ರ್ಯಾಂಕ್ನೊಂದಿಗೆ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಎಂಎ ಪಡೆದರು. 1982 ಕರ್ನಾಟಕ ಉಚ್ಚ ಶಿಕ್ಷಣ ಹಾಗೂ ವೃತ್ತಿ ಶಿಕ್ಷಣ ರಂಗಗಳಲ್ಲಿ ಇಂಗ್ಲಿಷ್ ಭಾಷೆಯ ಪಾತ್ರ ವಿಷಯಕ್ಕಾಗಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿ ಪಡೆದುಕೊಂಡರು. ಡಾಕ್ಟರ್ ವೀಣಾರವರು ಶಿಕ್ಷಣವನ್ನು ಪಡೆಯುತ್ತಿರುವಾಗಲೇ ಬಂಗಾರದ ಪದಕ ಹಾಗೂ ಇತರೆ ಶೈಕ್ಷಣಿಕ ಪ್ರಶಸ್ತಿ ಮತ್ತು ಗೌರವಗಳನ್ನು ಸ್ವೀಕರಿಸಿದ್ದಾರೆ. ಡಾಕ್ಟರ್ ವೀಣಾ ಶಾಂತೇಶ್ವರ ಅವರು ಧಾರವಾಡದ ಕರ್ನಾಟಕ ಕಲಾ ಮಹಾವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ 39 ವರ್ಷ ಅವಿಸ್ಮರಣೀಯ ಸೇವೆ ಸಲ್ಲಿಸಿದ್ದಾರೆ. 9 ವರ್ಷ ಅದೇ ಕಾಲೇಜಿನ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ಸದ್ಯ ನಿವೃತ್ತರಾಗಿ ವಿಶ್ರಾಂತಿ ಜೀವನ ಸಾಗಿಸುತ್ತಿರುವ ಇವರು 6 ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪದವಿಗೆ ಮಾರ್ಗದರ್ಶಕರಾಗಿದ್ದಾರೆ. 1987-88 ಕರ್ನಾಟಕ ವಿಶ್ವವಿದ್ಯಾಲಯದ ಪಠ್ಯಪುಸ್ತಕ ಸಮಿತಿ ಸದಸ್ಯರಾಗಿ 1989-90 ಕರ್ನಾಟಕ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಮಾರ್ಗದರ್ಶಕರಾಗಿ 1987-89 ಕರ್ನಾಟಕ ವಿಶ್ವವಿದ್ಯಾನಿಲಯದ ಮಹಿಳಾ ಅಧ್ಯಯನ ಸಂಶೋಧನಾ ಸಂಸ್ಥೆಯ ನಿರ್ದೇಶಕಿಯಾಗಿ 1988-90 ಅದೇ ವಿಶ್ವವಿದ್ಯಾಲಯದ ಮಹಿಳಾ ಸಲಹಾ ಸಮಿತಿ ಸದಸ್ಯರಾಗಿ 1998-2003 ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯೆಯಾಗಿ 2000-2003 ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯೆಯಾಗಿ ನಂತರ ಕರ್ನಾಟಕ ವಿಶ್ವವಿದ್ಯಾನಿಲಯದ ಉದ್ಯೋಗ ಮಾಹಿತಿ ಕೇಂದ್ರದ ಸಲಹಾ ಸಮಿತಿ ಸದಸ್ಯರಾಗಿ 2000 ಡಾಕ್ಟರ್ ಅಣ್ಣಾಜಿರಾವ್ ಸಿರೂರ ರಂಗಮಂದಿರದ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾಗಿ 2005 ಬೇಂದ್ರೆ ರಾಷ್ಟ್ರೀಯ ಟ್ರಸ್ಟ್ ಸದಸ್ಯರಾಗಿ ಡಾಕ್ಟರ್ ವೀಣಾರವರು ಸೇವೆ ಸಲ್ಲಿಸಿದ್ದಾರೆ. ಡಾಕ್ಟರ್ ವೀಣಾ ಶಾಂತೇಶ್ವರರು ಕರ್ನಾಟಕ ಕಾಲೇಜಿನ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ 9 ವರ್ಷಗಳ ಅವಧಿಯಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆ ಹಾಗೂ ಸುಧಾರಣೆಯ ಸಾಧನೆಗೈದಿದ್ದಾರೆ. 1997-99 ಅವಧಿಯಲ್ಲಿ ಸರ್ಕಾರದಿಂದ 1,26,00,000 ಅನುದಾನ ಪಡೆದು ಐತಿಹಾಸಿಕ ಮಹತ್ವವುಳ್ಳ ಕಾಲೇಜು ಕಟ್ಟಡದ ಮೂಲ ರೂಪಕ್ಕೆ ಕುಂದಾಗದಂತೆ ಪುನರ್ ನವೀಕರಿಸಿದ್ದು ಡಾಕ್ಟರ್ ವೀಣಾರವರ ಒಂದು ಮಹತ್ಸಾಧನೆ.
ಧಾರವಾಡದ ಕರ್ನಾಟಕ ಕಾಲೇಜಿನ ಇಡೀ ಕ್ಯಾಂಪಸ್ ಸ್ವಚ್ಛವಾಗಿ ಮತ್ತು ಸುಂದರವಾಗಿ ಕಾಣಲು ವೈಯಕ್ತಿಕ ಆಸಕ್ತಿ ವಹಿಸುತ್ತಿದ್ದ ಡಾಕ್ಟರ್ ವೀಣಾರವರು ಹಲವಾರು ಹೊಸ ವಿಷಯಗಳನ್ನು ಮತ್ತು ಕೋರ್ಸ್ಗಳನ್ನು ಪ್ರಾರಂಭಿಸಿದರು. ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲೇ ಮ್ಯಾನೇಜ್ಮೆಂಟು ಮತ್ತು ಕಂಪ್ಯೂಟರ್ ಸೈನ್ಸು ಈ ವಿಷಯಗಳಿಗೆ ಸಂಬಂಧಪಟ್ಟಂತಹ ಅಧ್ಯಯನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಕೊಡುವಂತಹ ಪದವಿಗಳಿಗೆ ಬಹಳ ಉನ್ನತ ಮಟ್ಟದ ಮೌಲ್ಯ ಇದೆ. ಡಾಕ್ಟರ್ ವೀಣಾ ಶಂತೇಶ್ವರ ಅವರು ಕೇವಲ ಪ್ರಾಧ್ಯಾಪಕ ಅಷ್ಟಲ್ಲ, ಕೇವಲ ಸಾಹಿತಿ ಅಷ್ಟೇ ಅಲ್ಲ, ಒಬ್ಬ ಉತ್ತಮ ಆಡಳಿತಗಾರರಾಗಿ ನಮ್ಮ ಕರ್ನಾಟಕ ಕಾಲೇಜನ್ನು ಒಂದು ಸುವ್ಯವಸ್ಥಿತ ರೀತಿಗೆ ತಗೊಂಬರೋದಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟವರು ಡಾಕ್ಟರ್ ವೀಣಾ ಶಂತೇಶ್ವರ ಅವರು. ಅತ್ಯಂತ ವಿನೂತನವಾದ ಮತ್ತು ದೇಶದ ಅತ್ಯುತ್ತಮ ರಂಗಮಂದಿರಗಳ ಸಾಲಿನಲ್ಲಿ ನಿಲ್ಲುವ ಸೃಜನ ಡಾಕ್ಟರ್ ಅಣ್ಣಾಜಿರಾವ್ ಸಿರೂರ ರಂಗಮಂದಿರವನ್ನು 2000 ನಿರ್ಮಿಸಿದ ಹೆಮ್ಮೆ ಡಾಕ್ಟರ್ ವೀಣಾ ಅವರದ್ದಾಗಿದೆ. ಈ ರಂಗಮಂದಿರವು ಕಳೆದ 10 ಇಡೀ ಉತ್ತರ ಕರ್ನಾಟಕದಲ್ಲಿ ಅದ್ವಿತೀಯ ಕಲಾ ಕೇಂದ್ರವಾಗಿ ಬೆಳೆದದ್ದು ಅಭಿಮಾನದ ವಿಷಯ. ಇದನ್ನ ಗಿರೀಶ್ ಕಾರ್ನಾಡರಂತಹ ರಂಗತಜ್ಞರು ಈ ರಂಗಮಂದಿರದ ನಿರ್ಮಾಣ ಕಾರ್ಯದಲ್ಲಿ ಸಲಹೆ ಸೂಚನೆಗಳನ್ನು ಇಟ್ಟಿದ್ರು. ಬಿ ಕಾರಂತರವರು ಸಹ ಅನೇಕ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರು. ನಾನು ಈ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದಾಗ ಅವಧಿಯಲ್ಲಿ ಈ ವಿಶಿಷ್ಟವಾದಂತಹ ರಂಗಮಂದಿರ ನಿರ್ಮಾಣಗೊಂಡದ್ದು ನನಗೆ ಇನ್ನೂ ಹೆಚ್ಚಿನ ಹೆಮ್ಮೆ ಮತ್ತು ಸಂತೋಷ. 2000 ನ್ಯಾಕ್ರಿಂದ ಕರ್ನಾಟಕ ಕಾಲೇಜು 4 ಮಾನ್ಯತೆ ಎಂದರೆ ಎ ಗ್ರೇಡ್ ಪಡೆದದ್ದು ಡಾಕ್ಟರ್ ವೀಣಾರವರ ಶ್ರಮದ ಫಲ ಎನ್ನಬಹುದು. ಡಾಕ್ಟರ್ ವೀಣಾ ಶಾಂತೇಶ್ವರರ ಜನ್ಮಭೂಮಿ ಧಾರವಾಡ. ಇಲ್ಲಿಯ ಸಾಹಿತ್ಯದ ಪರಿಸರ ಮತ್ತು ತಾಯಿ ಇಂದಿರಾ ಅವರ ಪ್ರಗತಿಪರ ಚಿಂತನೆಗಳು ಬಾಲ್ಯದಲ್ಲಿಯೇ ಅವರಲ್ಲಿ ಸಾಹಿತ್ಯಾಸಕ್ತಿಯನ್ನು ಚಿಗುರಿಸಿತ್ತು. ವೀಣಾ ಬಾಲ್ಯದಿಂದಲೇ ಸ್ತ್ರೀ ಸ್ವಾತಂತ್ರ್ಯದ ಅಗತ್ಯದ ಬಗ್ಗೆ, ಸ್ತ್ರೀ ಶಿಕ್ಷಣದ ಅನಿವಾರ್ಯತೆಯ ಬಗ್ಗೆ ಕಾಳಜಿ ಹೊಂದಿದ್ದರು. ತಮ್ಮ 6 ಮೊದಲ ಕಥೆ ಬರೆದ ವೀಣಾ ಅವರು ನಾಡಿನ ಶ್ರೇಷ್ಠ ಕಥೆಗಾರ್ತಿಯಾಗಿ ಬೆಳೆದ ಸಾಧನೆ ಹೆಮ್ಮೆ ಪಡುವ ಸಂಗತಿಯಾಗಿದೆ. ಒಂದು ರೀತಿಯಿಂದ ವೀಣಾ ಅವರು ಪ್ರವೇಶ ಮಾಡಿದ್ದು ಕನ್ನಡ ಸಾಹಿತ್ಯದ ನವ್ಯ ಚಳವಳಿಯ ಕಾಲದಲ್ಲಿ. ಆವಾಗಿನ್ನೂ ಹೆಚ್ಚು ಜನ ಹೆಣ್ಮಕ್ಕಳು ಬರೀಲಿಕ್ಕೆ ಆರಂಭ ಮಾಡಿರಲಿಲ್ಲ. ವಿಶೇಷವಾಗಿ ನವ್ಯ ಸಾಹಿತ್ಯದಲ್ಲಿ ಹೆಣ್ಮಕ್ಕಳ ಪ್ರವೇಶ ಅಷ್ಟಾಗಿ ಆಗಿರಲಿಲ್ಲ. ವೀಣಾ ಅವರು ಆ ಸಂದರ್ಭದಲ್ಲಿ ನವ್ಯ ಸಾಹಿತ್ಯವನ್ನು ಪ್ರವೇಶ ಮಾಡಿ ಆ ನವ್ಯ ಸಾಹಿತ್ಯಕ್ಕೇ ಒಂದು ಬೇರೆ ರೀತಿಯಾದಂಥ ಒಂದು ಆಯಾಮವನ್ನು ಜೋಡಿಸಿದರು ಅಂತ ಹೇಳಬೇಕು. ಡಾಕ್ಟರ್ ವೀಣಾ ಶಾಂತೇಶ್ವರರು ಕನ್ನಡ ಸಾಹಿತ್ಯ, ಇಂಗ್ಲಿಷ್ ಸಾಹಿತ್ಯ ಅನುವಾದ, ಸಂಶೋಧನೆ ಹಾಗೂ ಮಹಿಳಾಪರ ಸಾಹಿತ್ಯ ರಚನೆಗಳನ್ನು ಕೈಗೊಂಡಿದ್ದಾರೆ. ಸ್ತ್ರೀವಾದಿ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯನ್ನು ಗಮನಿಸಿದ ನ್ಯೂಯಾರ್ಕ್ ಫೆಮಿನಿಸ್ಟ್ ಪ್ರೆಸ್ರವರು ಜಗತ್ತಿನ ಅತ್ಯುತ್ತಮ ಲೇಖಕಿಯರ ಕೃತಿಗಳು ಸಂಪುಟದಲ್ಲಿ ಡಾಕ್ಟರ್ ವೀಣಾರವರ ಅವಳ ಸ್ವಾತಂತ್ರ್ಯ ಕಥೆಯನ್ನು ಪ್ರಕಟಿಸಿದ್ದಾರೆ. ಡಾಕ್ಟರ್ ವೀಣಾ ಶಾಂತೇಶ್ವರ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ಪ್ರಜ್ಞೆಯ ಕಥೆಗಾರ್ತಿಯಾಗಿ ಓದುಗರನ್ನು ಮೊದಲಿಗೆ ಬೆಚ್ಚಿಸಿದಂಥ ಲೇಖಕಿ. ಡಾಕ್ಟರ್ ವೀಣಾ ಶಾಂತೇಶ್ವರರವರ ಕಥೆಗಳು ಇಂಗ್ಲಿಷ್, ಫ್ರೆಂಚ್, ಹಿಂದಿ, ಕೊಂಕಣಿ, ಮರಾಠಿ, ಉರ್ದು, ತಮಿಳು, ತೆಲುಗು, ಮಲಯಾಳಂ, ಗುಜರಾತಿ ಮತ್ತು ಸಿಂಧಿ ಭಾಷೆಗಳಲ್ಲಿ ಅನುವಾದಗೊಂಡು ಪ್ರಕಟಗೊಂಡಿವೆ. 60 ಕನ್ನಡದಲ್ಲಿ ಯಾವುದೇ ಸ್ತ್ರೀವಾದಿ ಆಲೋಚನೆಗಳು ಇನ್ನೂ ಪ್ರವೇಶ ಮಾಡಿರಲಿಲ್ಲ. ಆ ಕಾಲದಲ್ಲಿನೇ ಸ್ತ್ರೀ ವ್ಯಕ್ತಿತ್ವದ ಅಸ್ಮಿತೆಗಾಗಿ, ಅವಳ ಅನನ್ಯತೆಗಾಗಿ ಧ್ವನಿ ಎತ್ತುವಂತಹ ಒಂದು ದೊಡ್ಡ ಪ್ರಯತ್ನವನ್ನು ಅವರು ಮಾಡಿದ್ದು, ಮುಂದಿನ ಕಥೆಗಾರ್ತಿಯರಿಗೆ ಅದು ಒಂದು ಹೆದ್ದಾರಿಯಾಯಿತು ಅಂತ ಅನ್ನೋದನ್ನು ಕೂಡ ನಾವು ಗಮನಿಸಿದರೆ ವೀಣಾ ಅವರ ಮಹತ್ವ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಏನು ಅಂತ ಅನ್ನೋದು ನಮಗೆ ಸ್ಪಷ್ಟವಾಗಿ ವಿದಿತ ಆಗ್ತಾ ಇದೆ. 2009 ನಿರ್ದಿಗಂತ ಎಂಬ ಅಭಿನಂದನ ಗ್ರಂಥವು ಶಾಂತಾ ಇಮ್ರಾಪುರ ಸಂಪಾದಕತ್ವದಲ್ಲಿ ಪ್ರಕಟಗೊಂಡಿದೆ. ಡಾಕ್ಟರ್ ವೀಣಾ ಶಾಂತೇಶ್ವರರವರು ಬರೆದ ಅತಿಥಿ ಕಥೆಯು ದಿವಂಗತ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದಲ್ಲಿ ಚಲನಚಿತ್ರವಾಗಿದೆ. ಲೇಟಾಗಿ ಬಂದಿದ್ದು ಒಂದು ರೀತಿ ಒಳ್ಳೇದಾಯ್ತು ಅಂತ ಇಟ್ಕೊಳ್ಳಿ. ಯಾಕೆ ಇಲ್ಲದೆ ಹೋದ್ರೆ ಇವತ್ತು ನನ್ನ ಕಣ್ಣು ಒಂದು ಹಬ್ಬನೇ ಮಿಸ್ ಆಗ್ತಾಯ್ತಲ್ರಿ. ಕಣ್ಣಿಗೆ ಎಂತದ್ರಿ ಹಬ್ಬ? ಲೀಲಾವತಿ, ಈ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀರಿ. ಮಹಿಳಾ ದೃಷ್ಟಿಯನ್ನೇ ಮುಖ್ಯವಾಗಿಟ್ಟುಕೊಂಡು ಮಹಿಳೆಯರ ಸಮಸ್ಯೆಗಳನ್ನು ತಮ್ಮ ಕಥೆಗಳ ವಸ್ತುವಾಗಿಟ್ಟುಕೊಂಡು ಮತ್ತು ಬಹಳ ಧೈರ್ಯದಿಂದ ತಮ್ಮ ಬರವಣಿಗೆಯನ್ನು ಮುಂದುವರಿಸಿ ವೀಣಾ ಅವರು ಒಂದು ರೀತಿಯಿಂದ
ಮಹಿಳಾ ಸಾಹಿತ್ಯದಲ್ಲಿ ಕ್ರಾಂತಿಯನ್ನೇ ಮಾಡಿದರು ಅಂತ ಹೇಳಬಹುದು. ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ಮುಂಚೂಣಿಯಲ್ಲಿರುವ ಡಾಕ್ಟರ್ ವೀಣಾ ಶಾಂತೇಶ್ವರ ರವರು ಶೈಕ್ಷಣಿಕ, ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಿರ್ದೇಶಕಿಯಾಗಿ, ಅಧ್ಯಕ್ಷೆಯಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇಂದಿಗೂ ಸಹ ಅವರು ಹಲವಾರು ಸಂಘಟನೆಗಳ ಸಕ್ರಿಯ ಕಾರ್ಯಕರ್ತೆಯಾಗಿ ತಮ್ಮ ಅನುಪಮ ಸೇವೆಯನ್ನು ನೀಡುತ್ತಿದ್ದಾರೆ. ಡಾಕ್ಟರ್ ವೀಣಾ ಶಾಂತೇಶ್ವರರವರ ಸಾಧನೆ ಹಾಗೂ ಶ್ರಮ ಗುರುತಿಸಿ ನಾಡಿನ ಹಲವಾರು ಸನ್ಮಾನ ಹಾಗೂ ಪ್ರಶಸ್ತಿಗಳು ಒಲಿದು ಬಂದಿವೆ. ಅವುಗಳಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಲ್ಲಿಕಾ ಪ್ರಶಸ್ತಿ, ಅನುಪಮ ಪ್ರಶಸ್ತಿ, ಕಾತ್ಯಾಯಿನಿ ಸಮ್ಮಾನ್, ದಾನಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಗಳಗನಾಥ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, 2003 ನದೀದ್ವೀಪಗಳು ಕನ್ನಡ ಅನುವಾದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಮುಂತಾದವುಗಳು ಪ್ರಮುಖವಾದವುಗಳು. ಶಿಕ್ಷಣ ಕ್ಷೇತ್ರಕ್ಕೆ ಅವರು ಸಲ್ಲಿಸಿದ ವಿವಿಧ ಮುಖ ಸೇವೆಯನ್ನು ಗಮನಿಸಿ ಶಾಶ್ವತಿ ಪ್ರತಿಷ್ಠಾನ ಬೆಂಗಳೂರು ಇವರು ವೀಣಾ ಅವರಿಗೆ ಸದೋದಿತ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಬಾಲ್ಯದಿಂದಲೂ ಸಾಂಸ್ಕೃತಿಕ ಆಸಕ್ತಿ ಹೊಂದಿದ ಇವರು ಶಾಲಾ ಹಂತದಲ್ಲಿ ದೊಡ್ಡಾಟ ರಚಿಸಿದರಲ್ಲದೆ ಅದರಲ್ಲಿ ಪಾತ್ರವನ್ನೂ ನಿರ್ವಹಿಸಿದ್ದರು. ಸಂಗೀತದಲ್ಲಿ ಆಸಕ್ತಿ ಹೊಂದಿದ ಇವರು ಕೊಳಲು ಮತ್ತು ಸಿತಾರ್ಗಳನ್ನು ಸಹ ನುಡಿಸಬಲ್ಲವರಾಗಿದ್ದಾರೆ. ಬಹಳ ಜನರಿಗೆ ಗೊತ್ತಿಲ್ಲ, ಅವಳು ವಿದ್ಯಾರ್ಥಿನಿಯಾಗಿದ್ದಾಗಲೇ ಸುಂದರವಾಗಿ ಕೊಳಲನ್ನು ಊದ್ತಾ ಇದ್ದರು. ಈಗೂ ಅವರು ಊದ್ತಿರಬೇಕು ಅಂತ ಅನಿಸಿದೆ, ಯಾಕೆಂದರೆ ಅವರಿಗೆ ಅದು ಭಾಳ ಪ್ರಿಯವಾಗಿರ್ತಕ್ಕಂಥ ಒಂದು ಹಾಬಿ ಅದು. ಹೀಗೆ ಕನ್ನಡದ ಪ್ರತಿಭಾವಂತ ವಿದ್ಯಾರ್ಥಿ, ಕನ್ನಡದ ಪ್ರತಿಭಾವಂತ ಲೇಖಕಿ, ಹಾಗೆಯೇ ಕನ್ನಡದ ಪ್ರತಿಭಾವಂತ ಶಿಕ್ಷಣ ಕ್ಷೇತ್ರದ ಒಬ್ಬ ಮಹತ್ವದ ವ್ಯಕ್ತಿಯಾಗಿ ನಮಗೆ ಕಾಣ್ತಾರೆ. ತಮ್ಮ ಮನೆಗೆ ಬರುವ ಅತಿಥಿಗಳನ್ನು ಸತ್ಕರಿಸಿ ಅವರ ಊಟ ತಿಂಡಿಯೆಡೆಗೆ ಆಸಕ್ತಿ ವಹಿಸುವುದು ಇವರ ಇಷ್ಟವಾದ ಕಾರ್ಯ. ನನ್ನ ಗಂಡ ಶಾಂತೇಶ್ವರ್ ಅವರು 2nd ಸೈನಿಕನಾಗಿ ಹೋರಾಡಿದವರು. ಅವ್ರಿಗೆ ಅಡ್ವೆಂಚರಸ್ ಲೈಫ್ ಬಹಳ ಇಷ್ಟ. ಯಾವಾಗಲೂ ಯುದ್ಧ ಭೂಮಿ ಕಥೆಗಳನ್ನೇ ಅವರು ಹೇಳ್ತಾ ಇರ್ತಾರೆ. ಅವ್ರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಬಹಳ. ಹೀಗಾಗಿ ನನ್ನ ಬರವಣಿಗೆಯನ್ನು ಇವತ್ತಿನವರೆಗೂ ಅವರು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ನನ್ನ ಮಗಳು ಮೀರಾ ಡಾಕ್ಟರ್ ಆಗಿದ್ದಾಳೆ. ನನ್ನ ಮಗ ಜ್ಯೋತಿರ್ಲಿಂಗನೂ ಅಷ್ಟೆ. ಅಮ್ಮ ನೀನು ಇಂಗ್ಲೀಷ್ನಲ್ಲಿ ಬರೀ, ಕನ್ನಡನಲ್ಲಿ ಬರೆದ್ರೆ ಏನು ಹೆಚ್ಚು ರೆಕಗ್ನಿಷನ್ ಇರೋದಿಲ್ಲ ಅಂತ ತನಗೆ ತಿಳಿದದ್ದು ಅವನು ಹೇಳ್ತಿರ್ತಾನೆ. ಆದರೆ ಹಾಗಂತ ಇಂಗ್ಲೀಷ್ನಲ್ಲಿ ಬರೀಬೇಕಂತ ನನಗೆ ಹೆಚ್ಚಾಗಿ ಯಾವಾಗಲೂ ಅನಿಸಿಲ್ಲ. ಕನ್ನಡವೇ ನನ್ನ ಉಸಿರು, ಕನ್ನಡವೇ ನನ್ನ ಮೊದಲ ಪ್ರೀತಿ, ಕೊನೆಯ ಪ್ರೀತಿನೂ ಸಹ ಹೌದು ಅಂತ ಅನಿಸ್ತದೆ.